ಕೋವಿಡ್ ಹತ್ತೊಂಬತ್ತು ಸೋಂಕು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಹಲವು ಕೈಗಾರಿಕಾ ಚಟುವಟಿಕೆಗಳು ಸ್ತಬ್ಧಗೊಂಡಿವೆ ಮತ್ತೊಂದೆಡೆ ರೈತ ಉತ್ಪನ್ನಗಳು ಮಾರಾಟವಾಗದೆ ಕೃಷಿಕರೂ ಸಹ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಇದರಿಂದ ರಾಜ್ಯದ ರೇಷ್ಮೆ ಬೆಳೆಗಾರರು ಸಹ ಹೊರತಾಗಿಲ್ಲ ಮಾರುಕಟ್ಟೆಗೆ ರೇಷ್ಮೆ ಗೂಡನ್ನು ಸಾಗಿಸುವ ವೇಳೆಗೆ ಅದರ ಉತ್ಪಾದನಾ ವೆಚ್ಚ ಪ್ರಸಕ್ತ ಮಾರುಕಟ್ಟೆ ಬೆಲೆಗಿಂತ ಹೆಚ್ಚಾಗಿರುತ್ತದೆ ಈ ಮೊದಲು ಐನೂರು ರೂಪಾಯಿಯಿಂದ ಆರುನೂರು ರೂಪಾಯಿಗೆ ಮಾರಾಟವಾಗುತ್ತಿದ್ದ ರೇಷ್ಮೆ ಗೂಡಿನ ಬೆಲೆ ಈಗ ಇನ್ನೂರು ರೂಪಾಯಿ ಆಸುಪಾಸಿನಲ್ಲಿರುವುದರಿಂದ ಕೋಲಾರ ಜಿಲ್ಲೆಯ ಹಲವು ರೈತರು ರೇಷ್ಮೆ ಕೃಷಿಯಿಂದ ವಿಮುಖರಾಗುತ್ತಿದ್ದಾರೆ ಡಿಡಿ ನ್ಯೂಸ್ನೊಂದಿಗೆ ರೇಷ್ಮೆ ಬೆಳೆಗಾರ ನಾರಾಯಣಸ್ವಾಮಿ ರೇಷ್ಮೆ ಗೂಡಿಗೆ ತಾವು ವ್ಯಯ ಮಾಡುತ್ತಿರುವ ಹಣದ ಅರ್ಧದಷ್ಟು ಬೆಲೆ ಸಹ ದೊರೆಯುತ್ತಿಲ್ಲ ಕೂಲಿ ವೆಚ್ಚ ಸೇರಿದಂತೆ ಇತರೆ ಉಪ ಪದಾರ್ಥಗಳ ಬೆಲೆಗಳು ಸಹ ಹೆಚ್ಚಾಗಿದೆ ಕೇಂದ್ರ ಸರ್ಕಾರ ಪ್ರತಿ ಕೆಜಿ ರೇಷ್ಮೆ ಗುಡಿಗೆ ಐವತ್ತು ರೂಪಾಯಿ ಸಹಾಯಧನ ಘೋಷಿಸಿರುವುದು ಆಶಾದಾಯಕ ಆದರೆ ಈ ಪ್ರಮಾಣವನ್ನು ಹೆಚ್ಚಿಸಬೇಕು ಎಂದು ಒತ್ತಾಯಿಸಿದರು ನೂರು ಮೆಟ್ಟಿಗೆ ಹತ್ತು ಸಾವಿರ ರೂಪಾಯಿ ಖರ್ಚೆ ಬರುತ್ತೆ ಉಳಿಯೋದೆಲ್ಲ ಐದಾರು ಸಾವಿರ ಕೂಡ ಉಳಿಯತ್ತ ಇಲ್ಲ ಇವಾಗ ರೈತರಿಗೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಕೊರೋನಾ ಬಂದೂ ರೇಟ್ಗಳು ಕಮ್ಮಿ ಆಗ್ಬಿಟ್ಟು ಇವಾಗ ಏನೋ ಸರ್ಕಾರ ಐವತ್ತು ರೂಪಾಯಿ ಕೊಡ್ತಾ ಇದೆ ಅಂತ ಹೇಳ್ತಾ ಇದಾರೆ ಅದನ್ನು ಕೊಟ್ಟರೆ ಸ್ವಲ್ಪ ಅನುಕೂಲ ಆಗಬಹುದು ರೈತರಿಗೆ ಮತ್ತೋರ್ವ ರೇಷ್ಮೆ ಬೆಳೆಗಾರ ಮಂಜುನಾಥ ಮಾರುಕಟ್ಟೆಯಲ್ಲಿ ರೇಷ್ಮೆ ಗೂಡುಗಳನ್ನು ಖರೀದಿ ಮಾಡುವವರೇ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರ್ಕಾರ ಸೂಕ್ತ ವೇದಿಕೆ ಕಲ್ಪಿಸಿ ಕೃಷಿಕರಿಗೆ ನೆರವಾಗಬೇಕು ಎಂದರು ಹಾಗಾಗಿ ನಮ್ಮ ಸರ್ಕಾರ ಕಡೆಯಿಂದ ಐವತ್ತು ರೂಪಾಯಿ ಪ್ರೋತ್ಸಾಹ ಖುಷಿ ಆಗ್ತಾ ಇದೆ ಹಾಗಾಗಿ ರೇಷ್ಮೆ ಹೆಚ್ಚಿನ ಬೆಲೆ ಬರಬೇಕು ಅಂತ ನಾವು ಸರ್ಕಾರದ ಕಡೆ ಹೇಳ್ತಾ ಇದ್ವಿ ಎಲ್ಲರೂ ರೇಷ್ಮೆನೇ ನಂಬಿಕೊಂಡು ಜೀವನ ಮಾಡ್ತಾ ಇದೀವಿ ಹಾಗಾಗಿ ಕೊರೋನಾ ಬಂದ್ಬಿಟ್ಟು ಏನಾಗಿದೆ ರೇಷ್ಮೆ ಫುಲ್ ಲಾಸ್ ಆಗಿದೆ ಕೋವಿಡ್ ರೇಷ್ಮೆ ಇಲಾಖೆ ಉಪನಿರ್ದೇಶಕ ಪ್ರಭಾಕರ್ ಸರ್ಕಾರ ನೀಡುತ್ತಿರುವ ಪರಿಹಾರದ ಹಣವನ್ನು ರೈತರಿಗೆ ನೀಡಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ರೈತರಿಗೆ ಉತ್ತಮ ಬೆಂಬಲ ಬೆಲೆ ದೊರೆಯುವ ವಿಶ್ವಾಸವಿದೆ ಎಂದು ಹೇಳಿದರು ಜೊತೆಗೆ ಆಮೇಲೆ ಕಳೆದ ಒಂದು ಎರಡು ಮೂರು ದಿವಸದಲ್ಲೇ ಪ್ರೋತ್ಸಾಹಧನೂ ಬರುತ್ತೆ ಜೊತೆಗೆ ನರೇಗಾದಲ್ಲಿ ಕೊಟ್ಟು ರೈತನ ಕೈ ಹಿಡಬೇಕು ಈ ಒಂದು ಇದರಲ್ಲಿ ಅಂತ ಒಂದು ಆಶಾಭಾವನೆ ಇದೆ ಜೊತೆಗೆ ಈಗ ಒಂದು ಕಷ್ಟದ ಪರಿಸ್ಥಿತಿ ಇರುತ್ತೆ ಇನ್ನೂ ಮುಂದೆ ಮುಂದಿನ ದಿನಗಳಲ್ಲೂ ಬರುತ್ತೆ ಕಷ್ಟದ ಪರಿಸ್ಥಿತಿ ಆಮೇಲೆ ಜನವರಿ ಡಿಸೆಂಬರ್ ಅಥವಾ ಜನವರಿ ಆದಮೇಲೆ ನಿಜವಾಗಲೂ ನಮಗೊಂದು ಆಶಾಭಾವನೆ ಇದೆ ಯಾಕೆಂತಂದರೆ ನಾವು ಚೈನಾ ಬಿಟ್ಟರೆ ನಾವೇ ನೆಕ್ಸ್ಟ್ ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಮಾಡ್ತಾರದು